ವರ್ಷದಿಂದ ಹೇಳಿದ್ರು ಅಲ್ಲಿ ಬಿಲ್ಡಿಂಗಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು, ಆ ಬಗ್ಗೆ ಕಂಪ್ಲೇಂಟ್ಸ್ ಕೂಡ ಜಾಸ್ತಿ ಬಂದಿತ್ತು. ಈ ಕೊನೆಗೂ ಹೆಬ್ಬಾಳ ಸ್ಟೇಷನ್ ಒಂದು ಹೊಸ ರೂಪ ಕೊಡ್ತಿದೆ ಈ ಬಗ್ಗೆ. ನಿಜ, ಈಗ ಹೆಬ್ಬಾಳ ಈಗಿನ ಪೊಲೀಸ್ ಸ್ಟೇಷನ್ ಏನಿದೆ ಅದು ಈ ಮೇನ್ ಹೈವೇ ಮೇಲೆ ಇರತಕ್ಕಂಥದ್ದು ಬಹಳ ಶಿಥಿಲಾವಸ್ಥೆಯಲ್ಲಿತ್ತು ಮತ್ತು ಕಿಷ್ಕಿಂದವಾಗಿತ್ತು. ಕಳೆದ ಬಹುಶಃ 2 ಅಥವಾ 3 ತಿಂಗಳ ಹಿಂದೆ ನಾನು ಆ ಪೊಲೀಸ್ ಠಾಣೆಯನ್ನು ಭೇಟಿ ಮಾಡಿದಾಗ ಅದರ ಪರಿಸ್ಥಿತಿಯನ್ನು ನೋಡಿ ಡಿ ಸಿ ಪಿ ಸೈದುಲ್ಲೂರ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ಬೇರೆ ಯಾವುದಾದ್ರೂ ಆಲ್ಟರ್ನೇಟ್ ಬಿಲ್ಡಿಂಗನ್ನು ನೋಡೋದು ಒಳ್ಳೆಯದು, ಸೂಕ್ತ ಇಲ್ಲ ಅಂದರೆ ಇಂಥ ಕಡೆಗಳಲ್ಲಿ ಪೊಲೀಸರು ಕೆಲಸ ಮಾಡಲಿಕ್ಕೂ ಆಗಲ್ಲ. ಜೊತೆಗೆ ಸಾರ್ವಜನಿಕರು ಕೂಡ ಅಲ್ಲಿ ಬಂದು ತಮ್ಮ ಅಹವಾಲುಗಳನ್ನು ಹೇಳಲಿಕ್ಕೆ ಮಾತಾಡಲಿಕ್ಕೆ ಯಾವುದಕ್ಕೂ ಕೂಡ ಅಲ್ಲಿ ಸರಿಯಾದಂಥ ಅವಕಾಶ ಇರಲಿಲ್ಲ. ಜೊತೆಗೆ ಈಗ ಹೈವೇ ಎಕ್ಸ್ಪ್ಯಾನ್ಷನ್ನಲ್ಲಿ ಆ ಒಂದು ಅರ್ಧ ಭಾಗದಷ್ಟು ಬಿಲ್ಡಿಂಗ್ ಕೂಡ ಹೋಗ್ತಕ್ಕಂಥ ಒಂದು ಸಂಭಾವ್ಯತೆ ಇತ್ತು. ಹೀಗಾಗಿ ಆಲ್ಟರ್ನೇಟ್ ಜಾಗಗಳನ್ನು ನೋಡುವಾಗ ನಮ್ಮ ಮಾನ್ಯ ಭೈರತಿ ಸುರೇಶ್ ಮಂತ್ರಿಗಳು ಈ ಒಂದು ಸ್ಥಳದ ಬಗ್ಗೆ ಆಸಕ್ತಿ ವಹಿಸಿ ಇದನ್ನು ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ವೆಟರ್ನರಿ ಸೈನ್ಸ್ ಮಂತ್ರಿಗಳೆಲ್ಲ ಸೇರಿಕೊಂಡು ಇದನ್ನು ಈಗ ನಮಗೆ ಕೊಟ್ಟಿದ್ದಾರೆ. ಸೊ ಇದನ್ನು ಈಗಾಗಲೇ ಸಣ್ಣ ಪುಟ್ಟ ರಿಪೇರಿಗಳನ್ನು ರಿನೋವೇಷನ್ಗಳನ್ನು ಮಾಡಿ ಈಗ ಇಲ್ಲಿ ವ್ಯವಸ್ಥಿತವಾದಂಥ ಸುಸಜ್ಜಿತವಾದಂಥ ಒಂದು ಪೊಲೀಸ್ ಠಾಣೆಯನ್ನು ನಡೆಸಲಿಕ್ಕೆ, ಅದರಿಂದಾಗಿ ಇಲ್ಲಿನ ಸಾರ್ವಜನಿಕರಿಗೆ ಮತ್ತು ಜನರಿಗೆ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ನಮಗೆ ಅನುವಾಗ್ತದೆ. ಜೊತೆಗೆ ಇದು ಮೇನ್ ರೋಡ್ಗೆ ಇರೋದ್ರಿಂದ ಸಾರ್ವಜನಿಕರು ಬರಲಿಕ್ಕೆ ಹೋಗಲಿಕ್ಕೆ ಕೊಡುವ ಅವಕಾಶ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಇದೆ, ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇನ್ನೂ ಹೆಚ್ಚಿನ ವ್ಯವಸ್ಥೆಗಳನ್ನು ಮಾಡಿ ಒಂದು ಒಳ್ಳೆಯ ಪೊಲೀಸ್ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡೋಣ.